ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಸ್ನೆಸ್ ಟಿ ವಿ. ನಾನು ಅವಿನಾಶ್. ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಚಾಮರಾಜಪೇಟೆಯಲ್ಲಿದ್ದೀನಿ. ಎಂ ಕೆ ಡಿಸ್ಟ್ರಿಬ್ಯೂಟರ್ಸ್, ಚಾಮರಾಜಪೇಟೆ. ಫ್ರೆಂಡ್ಸ್, ನೀವು ಇಷ್ಟು ಕಲೆಕ್ಷನ್ಸ್ನ ಒಂದೇ ಕಡೆ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಎಲ್ಲ ಪ್ರಾಡಕ್ಟ್ಸು ನಾನು ಇವತ್ತು ವಿಡಿಯೋದಲ್ಲಿ ತೋರಿಸೋ ಎಲ್ಲ ಪ್ರಾಡಕ್ಟ್ಸು ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ, ಮತ್ತು ಸಿಂಗಲ್ ಪೀಸಸ್ ಸಿಗುತ್ತೆ ರಿಟೇಲಲ್ಲಿ. ನೀವು ಹೋಲ್ಸೇಲರ್ ಆಗಿದ್ದರೆ ಬೇರೆ ಪ್ರೈಸಲ್ಲಿ ಸಿಗುತ್ತೆ, ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನೀವು ರೀಸೆಲ್ಲರ್ ಆನ್ಲೈನಲ್ಲಿ ಸೇಲ್ ಮಾಡೋರಾದರೆ ರೀಸೆಲ್ಲರ್ ಆದರೆ ನಿಮಗೂ ಯೂಸ್ ಆಗುತ್ತೆ. ಹೋಮ್ ಡೆಕರ್ ಐಟಮ್ಸು, ಫರ್ನಿಷಿಂಗ್ ಐಟಮ್ಸ್ಗೆ ಸೌತ್ ಇಂಡಿಯಾದಲ್ಲೇ ದೊಡ್ಡ ಹೋಲ್ಸೇಲರ್ ಆಗಿರ್ತಾರೆ ಇವರು. ಸೌತ್ ಇಂಡಿಯಾದಲ್ಲೇ ಆಬ್ಸೆಷನ್ ಅನ್ನೋ ಬ್ರ್ಯಾಂಡ್ಗೆ ದೊಡ್ಡ ಹೋಲ್ಸೇಲರು ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಹೋಮ್ ಫರ್ನಿಷಿಂಗ್ಸು, ಹೋಮ್ ಡೆಕರ್ ಪ್ರಾಡಕ್ಟ್ಸ್ಗೆ ಇವ್ರದ್ದೇ ಓನ್ ಬ್ರ್ಯಾಂಡ್ಸ್ ಕೂಡ ಇದೆ. ಅಷ್ಟೇ ಅಲ್ಲದೆ ಬ್ರ್ಯಾಂಡೆಡ್ ಸರ್ಪ್ಲಸ್ ಶೂಸು, ಟೀ ಶರ್ಟ್ಸು, ಸ್ವೆಟ್ ಶರ್ಟ್ಸು, ಬ್ಯಾಗ್ಸು, ಜೀನ್ಸು, ಟಾಪ್ಸು ಎಲ್ಲ ಇದೆ. ಎಲ್ಲ ಪ್ರಾಡಕ್ಟ್ಸು ಹೋಲ್ಸೇಲ್ ಪ್ರೈಸ್ನಲ್ಲಿ. ಟೋಟಲ್ 4 ಫ್ಲೋರ್ ಇದೆ. 2 ಪಾರ್ಟ್ನಲ್ಲಿ ಫುಲ್ ಮಾಲ್ನ ಟೋಟಲ್ 4 ಫ್ಲೋರ್ಸ್ ಇದೆ. 2 ಪಾರ್ಟ್ನಲ್ಲಿ ಫುಲ್ ಮಾಲ್ನಲ್ಲಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಲೊಕೇಶನ್ನು, ವಾಟ್ಸಪ್ ನಂಬರು, ಕಾಂಟ್ಯಾಕ್ಟ್ ಲೊಕೇಶನ್ ಲಿಂಕು, ವಾಟ್ಸಪ್ ನಂಬರು, ಕಾಂಟ್ಯಾಕ್ಟ್ ನಂಬರ್ಸು, ಅಡ್ರೆಸ್ಸು ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಲೊಕೇಶನ್ನು ಚಾಮರಾಜಪೇಟೆ 2nd Main Road ಆಜಾದ್ ನಗರ್ ಕಡೆ ಹೋಗಬೇಕು. ಆಜಾದ್ ನಗರ್ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಇರುತ್ತೆ. ಆರ್ಚ್ ಆದಮೇಲೆ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡು ನಿಮಗೆ ಕೋತಿ ಪಾರ್ಕ್ ಅಂತ ಇದೆ. ಪಾರ್ಕ್ ಎಂಟ್ರೆನ್ಸ್ಗೆ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ನಿಮಗೆ ಲಾಸ್ಟ್ ಬಿಲ್ಡಿಂಗು ಎಮ್ ಕೆ ಡಿಸ್ಟ್ರಿಬ್ಯೂಟರ್ಸ್ ಅಂತ ಬೋರ್ಡ್ ಇರುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಟಿ ಆರ್ ಮಿಲ್ ಸರ್ಕಲ್ನಿಂದ ಅಂದರೆ 5th Main Road ಚಾಮರಾಜಪೇಟೆಯಿಂದ ರೂಟ್ ಕಾಣಿಸ್ತಾ ಇದೆ. ಲೊಕೇಶನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಫುಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇದ್ದಾರೆ, ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದರೂ ಕಾಲ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ. ಇಂತಹ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಯಾಕೆ ವೆಯ್ಟ್ ಮಾಡೋದು, ಬನ್ನಿ ನೋಡೋಣ. ಎಲ್ಲ ವೀಕ್ಷಕರಿಗೆ, ಎಮ್ ಕೆ ಡಿಸ್ಟ್ರಿಬ್ಯೂಟ್ರಲ್ಲಿ ಇದ್ದೀರಾ ನೀವು? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಲೊಕೇಶನ್ ಬ್ಯಾಂಗ್ಳೂರು ಚಾಮರಾಜಪೇಟೆಯಲ್ಲಿ ಇದೆ. ನಾವು ಬಂದ್ಬಿಟ್ಟು ಆಬ್ಸೆಷನ್, ಬ್ಲ್ಯಾಕ್ ಬೋರ್ಡ್, ಫೆದರ್ ಲೈಟ್ 3 ಬ್ರ್ಯಾಂಡ್ಗೆ ಸೌತ್ಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆ. ಲಾಸ್ಟು 15-20 ಇಯರ್ಸಿಂದ ನಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆ. 2000+ ಹೋಲ್ಸೇಲರ್ ನಮ್ಮ ಹತ್ರ ಕಸ್ಟಮರ್ ಇದ್ದಾರೆ. ಪ್ಲಸ್ ನಮ್ಮ ಹತ್ರ ಇನ್ನೊಂದು ಬ್ರ್ಯಾಂಚಸ್ ಇದೆ. ಚಿಕ್ಕಪೇಟೆಯಲ್ಲಿ ನಮ್ಮ ಬ್ರ್ಯಾಂಚ್ ಇದೆ, ಚೆನ್ನೈಲಲ್ಲಿ ನಮ್ಮ ಬ್ರಾಂಚ್ ಇದೆ. ನಿಮಗೆ ಇಲ್ಲಿ 4th Floor ಬಿಲ್ಡಿಂಗಲ್ಲಿ ಎಷ್ಟು ಕಲೆಕ್ಷನ್ ಇದೆ, ಎಷ್ಟು ಸೆಲೆಕ್ಷನ್, ನೀವು ಈ ಥರ ಒಂದ್ಸತಿ ವಿಸಿಟ್ ಮಾಡಿದಾಗ ಲಾಟ್ ಆಫ್ ಕಲೆಕ್ಷನ್. ಇನ್ ಕೇಸ್ ನೀವು ಕಾರ್ಪೆಟ್ ತೊಗೋಬೋದು, ಕಾರ್ಪೆಟಲ್ಲಿ ಸ್ಟಾರ್ಟಿಂಗ್ ಸೈಜಿಂದ 2x5 8x11 ಸೈಜ್ ಇದೆ. ಈಚ್ ಸೈಜು, ಈಚ್ ಪ್ಯಾಟ್ರನ್, ಬೇರೆ ಬೇರೆ ಡಿಸೈನ್ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ. ಬೆಟರ್ ನೀವು ಲಾಟ್ ಆಫ್ ವಿಡಿಯೋಸ್ ನೋಡ್ಬೋದು, ನೀವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ಬೋದು, ಮಾಲಲ್ಲಿ ಹೋಗ್ಬೋದು, ಫರ್ನಿಷಿಂಗ್ ಲೈನಲ್ಲಿ ಹೋಗ್ಬೋದು. ಈ ಥರ ನಿಮಗೆ ಸೆಲೆಕ್ಷನು ಮತ್ತು ಕಲೆಕ್ಷನು, ಫೀಲಿಂಗು, ಟಚ್ ಫೀಲಿಂಗು, ಡಿಸೈನು, ಮತ್ತು ನಮ್ಮಲ್ಲಿ ಇರೋಂಥ ಎಕ್ಸ್ಪೀರಿಯನ್ಸ್ ವೆಲ್ ಸ್ಟಾಫ್ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಥರ ನಿಮಗೆ ಲೋಕಲ್ ಆಗೋದಾದರೆ ಡೆನ್ಸೋ ಥ್ರೂ ಡೆಲಿವರೀಸ್ ಆಗುತ್ತೆ. ನಿಮಗೆ ನೀವು ಬೇಕಾದರೆ ಫೋನ್ ಕಾಲ್ ಮುಖಾಂತರ ಆರ್ಡರ್ ಮಾಡಿದ್ರೆ ನಿಮಗೆ ಡೆನ್ಸೋ ಥ್ರೂ 1 ಅವರಲ್ಲಿ 1/2 ಅವರಲ್ಲಿ ಈಚ್ ಆ್ಯಂಡ್ ಪ್ರಾಡಕ್ಟ್ ನಿಮಗೆ ಡೆಲಿವರಿ ಅವೈಲೇಬಿಲಿಟಿ ಸಿಗುತ್ತೆ.
ಓಕೆ ಸರ್, ಮತ್ತೆ ಹೋಲ್ಸೇಲರ್ಸ್ಗೆ ಏನ್ತರ ಫೆಸಿಲಿಟೀಸ್ ಹೆಂಗಿರುತ್ತೆ ಸರ್? ಹೋಲ್ಸೇಲರ್ ಅಂದ್ರೆ ನಮ್ಗೆ ಆಕ್ಚುಲಿ ನಾವು ರಿಟೇಲ್ ಪ್ಲಾನ್ ಇರ್ಲಿಲ್ಲ, ನಾವು ಹೋಲ್ಸೇಲೇ ಇರುವುದು. ಹೋಲ್ಸೇಲ್ ನಿಮ್ಗೆ ರಿಕ್ವೈರ್ಮೆಂಟ್ ಸಿಗುತ್ತೆ, ನಿಮ್ಗೆ ಹೋಲ್ಸೇಲ್ ಬರ್ತಾರೆ, ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತಾರೆ. ನೀವು ಒಂದ್ ಪ್ಯಾಟ್ರನ್ ತಗೊಂಡ್ರೆ ಈಗ ಕಲೆಕ್ಷನ್ ನಿಮ್ಗೆ ನೋಡಿ, ಕಾರ್ಪೆಟ್ ಕಲೆಕ್ಷನ್ ಕೊಟ್ಟಿರ್ತೀವಿ, ಒಂದೇ ಸೀರೀಸು, ಒಂದೇ ಡಿಸೈನು, ಈ ತರ ಇರಲ್ಲ. ಆಬ್ಸೆಷನ್ ಅಲ್ಲಿ ಈ ತರ ಇರಲ್ಲ. 3 months, 4 months ಅವ್ರ ಪ್ಯಾಟ್ರನ್ನು, ಡಿಸೈನು, ಲುಕ್ಕು, ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಯಾವ ತರ ಚೇಂಜ್ ಆಗುತ್ತೆ ಅನ್ನೋ ಮುಖಾಂತರ ಅವ್ರನ್ನ ಪ್ರಾಡಕ್ಟ್ನ ನಿಮ್ಗೆ ಅವೈಲೇಬಿಲಿಟಿ ಸಿಗುತ್ತೆ. ಮತ್ತೆ ನಾವು ಯಾವ ತರ ಪ್ರಾಡಕ್ಟ್ನ ಇಂಪೋರ್ಟೆಡ್ ಮಾಡ್ಕೋತೀವಿ ಅಂತ ನಮಗೆ ಹೋಲ್ಸೇಲರ್ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಾಡಕ್ಟ್ನ ನಾವು ರಿಸೀವ್ ಮಾಡ್ತೀವಿ. ಇಲ್ಲೇ ಬರ್ತಾರೆ ಪ್ರತಿಯೊಬ್ಬರು ಹೋಲ್ಸೇಲರು. ಔಟ್ ಸ್ಟೇಷನ್ ಬ್ಯಾಂಗ್ಳೂರ್ ಇರ್ಬೋದು, ಔಟ್ ಸ್ಟೇಷನ್ನು ಮೀನ್ಸ್ ಮೈಸೂರು, ಕುಶಾಲ್ ನಗರ, ಹಾಸನ, ಶಿವಮೊಗ್ಗ, ಮತ್ತೆ ಗೋವಾ ಇಂದ, ಆಂಧ್ರ ಇಂದ, ಕೇರಳ ಇಂದ ಪ್ರತಿಯೊಂದು ಕಸ್ಟಮರ್ ವಿಸಿಟ್ ಇಲ್ಲೇ ಬರ್ತಾರೆ. ವಿಸಿಟ್ ಬಂದ್ಬಿಟ್ಟು ಏನು ಅವ್ರಿಗೆ ಐಟಮ್ ಸೆಲೆಕ್ಷನ್ ಬೇಕು ಅದನ್ನ ಸೆಲೆಕ್ಷನ್ ಮಾಡಿ ಇಲ್ಲೇ ಹೋಗುತ್ತೆ. ಅಲ್ಲಿ ಬೆನಿಫಿಟ್ ಏನಾಗುತ್ತೆ ಅಂದರೆ ಅವ್ರಿಗೆ ಹೊಸ ಪ್ರಾಡಕ್ಟ್ ಸೆಲೆಕ್ಷನ್ ಯಾವ ಥರ ಬೇಕು ಅನ್ನೋದನ್ನ ಅವ್ರಿಗೆ ಚಾಯ್ಸಸ್ ಸಿಗುತ್ತೆ. ಫೋನ್ ಕಾಲಲ್ಲಿ ನೀವು ಹೇಳ್ಬೋದು ಲಾಸ್ಟ್ 3 months ಈ ಐಟಮ್ ಬಂದಿತ್ತು, ಈ ಐಟಮ್ ಕಳಿಸಿ ಅಂತ. ಆದರೆ ಅವ್ರು ಇಲ್ಲಿ ವಿಸಿಟ್ ಮಾಡಿದಾಗ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಏನಿದೆ ಈಗ ಮಾರ್ಕೆಟ್ ಅಲ್ರೆಡಿ, ಯಾವ ಯಾವ ಡಿಸೈನ್ ಬೇಕು, ಯಾವ ಸೆಲೆಕ್ಷನ್ ಬೇಕು, ಇದೆಲ್ಲ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ. ಓಕೆ ಸರ್, ಈಗ ಬೆಂಗಳೂರಲ್ಲಿ ನೀವು ಡೊನ್ಝೋ ಮುಖಾಂತರ ಕಳಿಸ್ತೀರಾ, ಹೊರಗಡೆ ಅವರು ನಿಮಗೆ ಕಾಲ್ ಮಾಡ್ತಾರೆ, ರೀಟೇಲ್ ಕಸ್ಟಮರು, ಹೊರಗಡೆ ಅವರು ರೀಟೇಲ್ ಕಸ್ಟಮರ್ ಈಗ ಮೈಸೂರು ಅಂದ್ರೆ ಅವ್ರಿಗೆ ಯಾವ ರೀತಿ ಕಳ್ಸಿಕೊಡ್ತೀರಾ? ಮೈಸೂರು ಅಂತ ಇಲ್ಲ, ನಮ್ದು ಹೋಲ್ಸೇಲರ್ ಬೇರೆ ಬ್ರಾಂಚ್ ಇದೆಯಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಲ್ಲಿ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಬ್ರಾಂಚಸ್ ಮೈಸೂರಲ್ಲೂ ಬ್ರಾಂಚಸ್ ಇರುತ್ತೆ? ಬ್ರಾಂಚಸ್ ಇಲ್ಲ, ನಮ್ಮ ಪ್ರಾಡಕ್ಟ್ ನ ಬೇರೆ ಹೋಲ್ಸೇಲರ್ ಹತ್ರ ಸಿಗುತ್ತೆ. ಮೀನ್ಸ್ ನೀವೇ ಟ್ಯಾಲಿ ಮಾಡ್ಬೋದು, ಅಷ್ಟು ಫ್ರೀ ಇಲ್ಲ. ನಾವು ಬೇಕಾದ್ರೆ ಬ್ಯಾಂಗ್ಳೂರ್ ಬಿಟ್ಟು ಮೈಸೂರು ಔಟ್ ಸ್ಟೇಷನ್ ಗೆ ನಾವು ಸರ್ವಿಸ್ ಕೊಡ್ಬೋದು, ಅದ್ ಬಂದ್ಬಿಟ್ಟು ಆನ್ಲೈನ್ ಸರ್ವಿಸ್ ಆಗುತ್ತೆ. ನಮ್ಗೆ ಅಷ್ಟು ಫ್ರೀನ ಸಿಗಲ್ಲ ಇಲ್ಲಿ. ಓಕೆ, ನಿಮ್ದು ವೆಬ್ಸೈಟ್ ಇದೆಯಲ್ಲ ಸರ್? ವೆಬ್ಸೈಟ್ ಇದೆ, ಅವೈಲೇಬಿಲಿಟಿ, ವೆಬ್ಸೈಟ್ ಅವೈಲೇಬಿಲಿಟಿ ಇದೆ. ಓಕೆ, ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಮತ್ತೆ ನಿಮಗೆ ವಿಡಿಯೋ ಕಾಲ್ ಮಾಡಿದ್ರೆ ಪ್ರಾಡಕ್ಟ್ಸ್ ತೋರಿಸ್ತೀರಾ? ಇನ್ ಕೇಸ್ ಕಸ್ಟಮರ್ ಬರೋದಕ್ಕೆ ಆಗೋದಿಲ್ಲ ಅಂದ್ರೆ ಆಯ್ತು, ಅವ್ರಿಗೆ ವಿಸಿಟ್ ಶೆಡ್ಯೂಲ್ ಬೇರೆ ಕಡೆ ಇದೆ, ಅವ್ರದ್ದೇನು ಎಮರ್ಜೆನ್ಸಿ ಇದೆ ಅಂತ ಟೈಮಲ್ಲಿ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಕಸ್ಟಮರ್ಗೆ ಯಾವ ತರ ಏನು ಬೇಕು, ಅವೈಲೇಬಿಲಿಟಿ ಏನಿದೆ, ಯಾವ ತರ ಐಟಮ್ ಬೇಕು, ಏನು ಸೆಲೆಕ್ಷನ್ ಬೇಕು, ಏನು ರಿಕ್ವೈರ್ಮೆಂಟ್ ಇದೆ, ಅದನ್ನ ನಾವು ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ. ಡಿಸ್ಪ್ಯಾಚ್ ಔಟ್ ಸ್ಟೇಷನ್ ಆದ್ರೆ ಎಂಡ್ ಆಫ್ ದಿ ಡೇ, ಸೇಮ್ ಡೇನಲ್ಲೇ ನಿಮ್ಗೆ, ಇಲ್ಲ ಜಾಸ್ತಿ ಏನಾದರೂ ಕೆಲಸ ಬಿಸಿ ಶೆಡ್ಯೂಲ್ ಇದೆ ಅಂದಾಗ ನೆಕ್ಸ್ಟ್ ಡೇ ಡಿಸ್ಪ್ಯಾಚ್ ಆಗುತ್ತೆ. ಸೇಮ್ ಡೇ ಕಸ್ಟಮರ್ ಯಾವ ಟ್ರಾನ್ಸ್ಪೋರ್ಟ್ ಹೇಳ್ತಾರೆ, ಟ್ರಾವೆಲ್ಸ್ ಹೇಳ್ತಾರೆ, ಅದೇ ಟ್ರಾನ್ಸ್ಪೋರ್ಟ್ ಟ್ರಾವೆಲ್ಸ್ ಅಲ್ಲಿ ಡಿಸ್ಪ್ಯಾಚ್. ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ. ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ನಮಗೆ ಫಸ್ಟ್ ಮುಖ್ಯ ಇದೆ, ಕಸ್ಟಮರ್ ರಿವ್ಯೂಸ್ ಮುಖ್ಯ ಇದೆ, ಕಸ್ಟಮರ್ಗೆ ಯಾವ ತರ ಇದೆ ಅನ್ನೋ ಇದ್ರ ಮೇಲೇನೆ ನಾವು ಇದನ್ನ ಸೆಲೆಕ್ಷನ್ ಲಾಟ್ ಆಫ್ ಸೆಲೆಕ್ಷನ್ ಲಾಟ್ ಆಫ್ ಕಲೆಕ್ಷನ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆ, ಇದು ಹಾರ್ಮೋನಿ ಕಲೆಕ್ಷನ್, ಸೈಜ್ 5x7. ಆಬ್ಸೆಷನ್ ಬ್ರ್ಯಾಂಡ್ ಇದೆ. ಈಚ್ ಡಿಸೈನ್ ಅಲ್ಲಿ ನಿಮ್ಗೆ 10-12 ಈಚ್ ಪ್ಯಾಟ್ರನ್ ಸಪರೇಟ್ ಸಪರೇಟ್ ಪ್ಯಾಟರ್ನ್ ಅಲ್ಲಿ ಸಪರೇಟ್ ಸಪರೇಟ್ ಡಿಸೈನ್ ಸಿಗುತ್ತೆ. ಇದು ಡೈಮಂಡ್ ಕಲೆಕ್ಷನ್, ಸೇಮ್ ಡೈಮಂಡ್ ಕಲೆಕ್ಷನ್. ಕಾರ್ಪೆಟ್ ಸೆಕ್ಷನ್ ಅಲ್ಲಿ ಇದ್ದೀವಿ ನೋಡಿ. ಕಾರ್ಪೆಟ್ ಅಲ್ಲಿ ನಿಮ್ಗೆ ವೆರೈಟೀಸ್ ಇದೆ. ಆಕ್ಚುಲಿ ಇದನ್ನ ರಗ್ ಅಂತ ಹೇಳ್ತೀನಿ. ರಗ್ ಅಲ್ಲಿ ಆ ಸೀರೆ ಮರ್ಕ್ಯೂರಿ ಅಂತ ಹೇಳ್ತಾರೆ. ಮರ್ಕ್ಯೂರಿಯಲ್ಲಿ ಫ್ಯಾನ್ಸಿ ಐಟಮ್ ಇದೆ, ಸ್ವಲ್ಪ ಇದು ಮಿಂಚಿಂಗ್ ಐಟಮ್ ಇದೆ, ಫರ್ ಟೈಪ್ ಅಲ್ಲಿ ಇದೆ. ಇದರಲ್ಲಿ ಸ್ಟಾರ್ಟಿಂಗ್ ಸೈಜ್ 6150. 6150 ಅಂದ್ರೆ 2x5 2x6. ಇಷ್ಟು ಕಲರ್ ಬರುತ್ತೆ ನೋಡಿ, ಸ್ಯಾಂಪಲ್ ಪೀಸ್ ಸ್ಯಾಂಪಲ್ ಪೀಸ್ ನೋಡಿ. ಮರ್ಕ್ಯೂರಿನಲ್ಲಿ ಇಷ್ಟು ಕಲರ್ ಬರುತ್ತೆ ನಿಮ್ಗೆ, ಮಾರ್ಬಲಲ್ಲೂ ಅಷ್ಟೇ ಕಲರ್ ಬರುತ್ತೆ. ನೆಕ್ಸ್ಟ್ ಸೀರೀಸ್ ಬಂದ್ಬಿಟ್ಟು ನಿಮಗೆ ಮಾರ್ಬಲ್ ಸೀರೀಸು.
ಅವರಲ್ಲಿ ಆರ್ಟಿಫಿಷಿಯಲ್ ಲುಕ್ ಇದೆ, ಫರ್ ಇದೆ, ಕ್ರೀಮು, ಡಾರ್ಕ್ ಕಲರು, ಬೇಜು, ಮರೂನು, ಚಾಕ್ಲೇಟು, 8-10 ಕಲರ್ಸ್ ಬರುತ್ತೆ. ಸೈಜಸ್ ಸೇಮ್ ಆಸ್ ಇಟ್ ಇಸ್ ಅವೈಲೇಬಿಲಿಟಿ. 2x5, 3x5, 4x6, 5x7, 6x9, 8x9. ನಮಗೆ ಒಂದು ಹಾರ್ಮೋನಿ ಕಲೆಕ್ಷನ್ ಇದೆ. ಹಾರ್ಮೋನಿ ಕಲೆಕ್ಷನಲ್ಲಿ ಸೇಮ್ ಕಲರ್ ಅವೈಲೇಬಿಲಿಟಿ, ಸೈಜ್, ಡಿಸೈನ್, ಪ್ಯಾಟರ್ನ್, ಫ್ಲವರ್ ಯಾವ ಥರ ಅವೈಲೇಬಿಲಿಟಿ. ಇದು ಫ್ಲೇಮ್ ಸೀರೀಸು. ಫ್ಲೇಮ್ ಸೀರೀಸಲ್ಲಿ ಸೇಮ್ ಇದೆ, 2x5, 3x5, 5x7, 4x6, 6x9 ಅವೈಲೇಬಿಲಿಟಿ ಇದೆ. ಇದು ಆ್ಯಸ್ ಇಟ್ ಈಸ್ ಸೇಮ್ ಹಾರ್ಮೋನಿ ಸೀರೀಸು. ನೆಕ್ಸ್ಟು ನಮ್ಮ ಹತ್ರ ಇದು ರಾಬಿಟ್ ಕಲೆಕ್ಷನ್ ಅಂತ ಹೇಳ್ತಾರೆ, ನ್ಯೂ ಓಸ್ಲೋ ಅಂತ. ಇದಕ್ಕೊಂದು ಹೆಸರು ಹೇಳಿ, ತುಂಬ ಸಾಫ್ಟಾಗಿದೆ ಐಟಮು, ತುಂಬ ಪ್ರೀಮಿಯಮ್ ಕ್ವಾಲಿಟಿ. ಡೈಮಂಡ್ ಕಲೆಕ್ಷನ್, ಕಲರು, ಶೇಡು, ಪ್ಯಾಟ್ರನ್ನು ಇಷ್ಟೆಲ್ಲ ಐಟಮ್ ನಿಮಗೆ ಸಿಗುತ್ತೆ. ಲಾಟ್ ಆಫ್ ಕಲೆಕ್ಷನ್ ಇದೆ, ಲಾಟ್ ಆಫ್ ನಿಮಗೆ ಸೀರೀಸ್ ಇದೆ. ಆಬ್ಸೆಷನ್ ಬ್ರ್ಯಾಂಡ್ ಇದ್ರೂ ಸೀರೀಸ್ ವೈಸ್ ಐಟಮ್ ಅವ್ರನ್ನ ಇದು ಮಾಡ್ತಾರೆ. ಇಯರ್ಲಿ 19, 20, 22, 21, 22 every 6 months, 8 months ಒಂದು ಸೀರೀಸ್ನ ಚೇಂಜ್ ಮಾಡ್ತಾರೆ. ಪ್ಯಾಟ್ರನ್, ಕಸ್ಟಮರ್ ಸ್ಯಾಟಿಸ್ಫಿಕೇಷನ್, ಕಸ್ಟಮರ್ ರಿವ್ಯೂಸ್ ಯಾವ ಥರ ಇದೆ ಆ ಥರ ಎಲ್ಲ ಐಟಮ್ನ ಚೇಂಜ್ ಮಾಡ್ತಾರೆ. ಕಾರ್ಪೆಟಲ್ಲಿ ಕೆಲವು ಕಸ್ಟಮರು ರೌಂಡ್ ಸ್ಕ್ವೇರ್ ಸ್ಕ್ವೇರ್ ರೌಂಡ್ ಶೇಪ್ ರೌಂಡ್ ಶೇಪಲ್ಲಿ ಇರುವಂಥದ್ದನ್ನ ರಿಕ್ವೈರ್ಮೆಂಟ್ ಕೇಳ್ತಾರೆ. ರೌಂಡ್ ಶೇಪಲ್ಲಿ ಅವೈಲೇಬಿಲಿಟಿ ಇದೆ. ಕಲರ್ ನೋಡಿ, ಕಲರ್ ಎಲ್ಲ ಇದೆ. ಪ್ಯಾಟ್ರನ್ ಇದೆ, ಬೇರೆ ಬೇರೆ ಪ್ಯಾಟ್ರನ್ ಇದೆ, ಸೈಜಸ್ ಇದೆ. ಫೋರ್ ಬೈ ಸಿಕ್ಸ್ ಅಲ್ಲಿ ನೋಡಿ, 4x6 ಸೀರೀಸ್ ಇದು. 4x6 ಅಂದ್ರೆ ಒಂದು ಈ ಸೈಜ್ ಬರುತ್ತೆ, ಈ ಸೈಜ್ ಬರುತ್ತೆ. ಪ್ಯಾಟ್ರನ್ ಇದೆ, ಡಿಸೈನ್ಸ್ ಇದೆ. ನಿಮಗೆ ಬೇರೆ ಮಾಲಲ್ಲಿ ಆಗಲಿ ಥ್ರೂ ಔಟ್ ಬ್ಯಾಂಗ್ಳೂರು ಮಾಲು, ಫರ್ನಿಷಿಂಗು, ಫರ್ನಿಚರ್ ಲೈನು ಥ್ರೂ ಔಟ್ ಕರ್ನಾಟಕ, ಸೌತಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಗೋಲ್ಲ ನಮ್ಮದೇ ಇದೆ. ನಿಮಗೆ ಲಾಟ್ ಆಫ್ ಕಲೆಕ್ಷನ್, ಲಾಟ್ ಆಫ್ ಸೀರೀಸ್ ಇರೋದ್ರಿಂದ ನಿಮಗೆ ಬೇರೆ ಕಡೆಯೂ ಈ ಥರ ಐಟಮ್ ನಿಮಗೆ ಸೀರೀಸ್ ಚೆಕ್ಕಿಂಗ್ ಯಾವ ಥರ ಅವೈಲೇಬಿಲಿಟಿ ಇದೆ ಈ ಥರ ಸೆಲೆಕ್ಷನ್ ಐಟಮ್ ಎಲ್ಲಿಗೂ ನಿಮಗೆ ಅವೈಲೇಬಿಲಿಟಿ ಸಿಗೋಲ್ಲ. ನೀವೇ ನೋಡ್ತೀರಾ ಎಷ್ಟೊಂದು ಪೀಸ್ ಸ್ಟಾಕ್ ಇದೆ. ಆ್ಯಸ್ ಇಟ್ ಈಸ್ ಹೇಳಿದಂಗೆ ನೆಕ್ಸ್ಟು 5x7 ಆದಮೇಲೆ ಇದು ಒಂದು 6x9 ಸೈಜ್ ಇದೆ. 6x9 ನೋಡಿ, ಇಷ್ಟು ಸ್ಟಾಕು, ಇಷ್ಟು ಕಲರ್ ರೇಂಜು, ಈ ಥರ ಸ್ಯಾಟಿಸ್ಫಿಕೇಷನ್ ನಿಮಗೆ ಅವೈಲೇಬಿಲಿಟಿ ಅಂತ ನಾನು ಹೇಳಿದ್ದೆಲ್ಲ. ಇದೆಲ್ಲ 6x9 ಸೀರೀಸ್ ಇದೆ. 6x9 ಆದಮೇಲೆ ನೆಕ್ಸ್ಟ್ ಸೈಜ್ ನಿಮಗೆ 8x11 ನಿಮಗೆ ಫರ್ ಇದೆ, ಕಾರ್ಪೆಟ್ ಇದೆ. ಈ ಪ್ರಾಡಕ್ಟ್ ಈ ರೀತಿ ಪ್ಯಾಕ್ ಆಗುತ್ತಲ್ಲ ಸರ್? ಈ ತರ ಪ್ಯಾಕಿಂಗ್ ಪ್ರಾಡಕ್ಟ್ ಬರುತ್ತೆ. ಓಕೆ, ನಿಮಗೆ ಸೈಜ್ ನೋಡಿ, ಸೈಜ್ ಮೆನ್ಷನ್ ಆಗುತ್ತೆ, MRP ಮೆನ್ಷನ್ ಆಗುತ್ತೆ. ಸೈಜು, MRP ಎಲ್ಲ ಇಲ್ಲೇ ಮೆನ್ಷನ್ ಆಗುತ್ತೆ. ನೋಡಿ, ನಾನು ಹೇಳ್ದಂಗೆ ಡೈಮಂಡ್ ಇದೆ, ಸೈಜ್ ಇದೆ, ಸೀರೀಸ್ ಇದೆ, MRP ಇದೆ. ಓಕೆ, ಮೇಡ್ ಇನ್ ಟರ್ಕಿ ಇದೆಲ್ಲ, ಟರ್ಕಿ ಬ್ರ್ಯಾಂಡ್ ಇದೆ, ಇಂಪೋರ್ಟೆಡ್ ಐಟಮ್. ಆಬ್ಸೆಷನ್ ಬ್ರ್ಯಾಂಡ್ ಕಾರ್ಪೆಟ್ ಬಿಟ್ಟರೆ ನೆಕ್ಸ್ಟ್ ನಮ್ಮಲ್ಲಿ ಅವೈಲೇಬಲ್ ಡಸ್ಟ್ ಬಿನ್. ಡಸ್ಟ್ಬಿನ್ ಅಲ್ಲಿ ನಿಮಗೆ 3 liter, 5 liter, 6 liter, 10 liter, 12 liter, 13 liter, 20 liter, 35 liter ಗಂಟ ಅವೈಲೇಬಿಲಿಟಿ ಇದೆ. ಕಲರ್ ಶೇಡ್ ಬರುತ್ತೆ. ಆಕ್ಚುಲಿ ಇದಕ್ಕೆ ಏನಿದೆ ಅಂದರೆ ಕ್ವಾಲಿಟಿ ವೈಸ್ ನಿಮಗೆ ನೋಡೋದಾದ್ರೆ ಒಂದು ನೋಡಿ, ಸಾಫ್ಟ್ ಕ್ಲೋಸಿಂಗ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಇರೋದ್ರಿಂದ ಕಲರ್ ವೈಸ್ ಬಂದ್ಬಿಟ್ಟು ಸಾಫ್ಟ್ ಕ್ಲೋಸ್ ಅನ್ ಒಂದು ಆಪ್ಷನ್ ಇದೆ. ಇನ್ನೊಂದು ನಿಮಗೆ ರೆಸ್ಟ್ ಪ್ರೂಫ್ ಇದೆ, ಮಾರ್ಕ್ ಪ್ರೂಫ್ ಇದೆ, ಮಾರ್ಕ್ ಏನು ಬರಲ್ಲ. ಇದೇ ಥರ ನೀವು ನೋಡೋದಾದ್ರೆ ಕಲರ್ ಅವೈಲೇಬಿಲಿಟಿ ಸಿಗುತ್ತೆ. ಟ್ವೆಂಟಿ ಲೀಟರ್ಸು
20 ಲೀಟರ್ಸ್ ಇದೆ ಇದು ಈಕೋ ಫ್ರೆಂಡ್ಲಿ ಓಕೆ ವೆಟ್ ಕಸ ಆಗುತ್ತೆ ಡ್ರೈ ಕಸ ಆಗುತ್ತೆ ಎರಡು ಜನನು ಇದೆ ಕರೆಕ್ಟ್ ಬಳಸಬೇಕು ಗ್ಲಾಸ್ ಐಟಮ್ ಹಾಕೋಕೆ ಕಸ ಒಣ ಕಸ ಹಸಿ ಕಸ ಗ್ಲಾಸ್ ಐಟಮ್ ಹಾಕೋಕೆ ಈ ತರ ಎಲ್ಲ ಇದೆ ಓಪನ್ ರೌಂಡ್ ಶೇಪ್ ಇದೆ ಓಪನ್ ಇದೆ ಜಸ್ಟ್ ಬೀನ್ ಅಲ್ಲಿ ನಿಮಗೆ ಎಷ್ಟು ವೆರೈಟಿ ಇಷ್ಟು ಕಲೆಕ್ಷನ್ ಹೊಸದಾಗಿ ನ್ಯೂ ಸೀರೀಸು ಕರೋನಾ ಇರೋದ್ರಿಂದ ಅದನ್ನ ಒಂದು ಹ್ಯಾಂಡ್ ಪೇಪ್ ಓಕೆ ಸೆನ್ಸಾರ್ ಬೇಸ್ಡ್ ಬಾಂಬ್ ಸೀರೀಸ್ ಆಟೋಮೆಟಿಕ್ ಬಾಂಬ್ ಸೀರೀಸ್ ಇರುತ್ತೆ 3 to 5 seconds ಟೈಮ್ ಇರುತ್ತೆ ಅದು ಏನ ಆಟೋಮೆಟಿಕ್ ಕ್ಲೋಸಿಂಗ್ ಆಟೋಮೆಟಿಕ್ ಸಾಫ್ಟ್ ಕ್ಲೋಸ್ ಆಗುತ್ತೆ ಇನ್ನೊಂದು ಸೆನ್ಸಾರ್ ಬೇಸ್ಡ್ ಇದು ಆಟೋಮೆಟಿಕ್ ಬಾಂಬ್ ಕ್ಲೋಸಿಂಗ್ ಇದು ರನ್ನರ್ ಸರ್ ಇದು ಕಾರ್ ಆಂಟಿ ಸ್ಲಿಪ್ ಇದೆ ಕಾರ್ಟ್ ಹತ್ರ ಹಾಕುವಂಥದ್ದು ರನ್ನರ್ಸ್ ಅದರಲ್ಲಿ ನಿಮಗೆ ಕಲರ್ ಅವೈಲೇಬಿಲಿಟಿ ಶೇಡ್ಸ್ ಬೇರೆ ಬೇರೆ ಶೇಡ್ಸ್ ಇದೆ ಈಗ ಚಿತ್ರದುರ್ಗ ಕ್ಯಾಕೆ ಹೆಸರು ಹ್ಯಾಂಡ್ಮೇಡ್ ರನ್ನರು ಇದನ್ನು ಆ್ಯಂಟಿ ಸ್ಲಿಪ್ ರನ್ನರು ಈ ಥರ ಒಂದು ರನ್ನರ್ಸ್ ಇದೆ ಇದು ರನ್ನರ್ಸ್ ಇದೆಲ್ಲ ಇಂಪಾರ್ಟೆಂಟ್ ಐಟಮ್ ಓಕೆ ಫ್ಯಾನ್ಸಿ ಐಟಮ್ ಎಲ್ಲದರಲ್ಲೂ ಕಲರ್ಸ್ ಎಲ್ಲ ಸಿಗುತ್ತೆ ಕಲರ್ಸ್ ಅವೈಲೇಬಿಲಿಟಿ ಲಾಟ್ ಆಫ್ ಕಲೆಕ್ಷನ್ ಲಾಟ್ ಆಫ್ ಸೀರೀಸ್ ಇದೆ ಅದೇ ಥರ ನೋಡೋದಾದರೆ ನೀವು ಶವರ್ ಮ್ಯಾಟು ಶವರ್ ಕರ್ಟನು ನಾನು ಲಾಸ್ಟ್ ಪಾರ್ಟಲ್ಲೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ ಈ ಥರ ಎಲ್ಲ ಡಿಸ್ಪ್ಲೇ ಏರಿಯಾ ಇದೆ ಶವರ್ ಕರ್ಟನ್ ಶವರ್ ರಾಡು ಮತ್ತೆ ಔಟ್ಡೋರ್ಗೆ ಹೋದರೆ ನೀವು ಈ ಥರ ಮ್ಯಾಟ್ ಸಿಗುತ್ತೆ ಓಕೆ ಔಟ್ಡೋರ್ ಹೆವಿ ಡ್ಯೂರೇಬಲ್ ಕ್ವಾಲಿಟಿ ಔಟ್ಡೋರ್ಗೆ ಓಕೆ ರೌಂಡ್ ಶೇಪ್ ಇದೆ ಸ್ಕ್ವೇರ್ ಶೇಪ್ ಇದೆ ಸೆಲ್ಫ್ ಲೈನರ್ ಯೋಗ ಮ್ಯಾಟ್ ಎಲ್ಲ ಹಿಡಿದಿದೆ ಇದೆಲ್ಲ ಡಿಸ್ಪ್ಲೇ ಏರಿಯಾ ಮಾಡಿದ್ದಾರೆ ಸೆಲ್ಫ್ ಲೈನರ್ ನಾನು ಲಾಸ್ಟ್ ಪಾರ್ಟ್ ಅಲ್ಲಿ ಹೇಳಿದೆ ಓಕೆ ಯೋಗ ಮ್ಯಾಟ್ಸ್ ಸೆಲ್ಫ್ ಯೋಗ ಮ್ಯಾಟ್ಸ್ ಪ್ರಿಂಟೆಡ್ ಪ್ಲೇನ್ 4mm 6mm 8mm ಬೇರೆ ಬೇರೆ ಸೀರೀಸ್ ಇದೆ ಸೆಲ್ಫ್ ಲೈನರ್ ಇದು ಬ್ಲ್ಯಾಕ್ ಗೋಲ್ಡ್ ಆಪ್ಸೆಷನ್ ಎರಡು ಬ್ರ್ಯಾಂಡ್ ಸೆಲ್ಫ್ ಲೈನರ್ ಇದೆ ಇದೆಲ್ಲ ಡಿಸಿಟೆಕ್ ಸೀರೀಸ್ ಡಿಸಿಟೆಕ್ಸ್ ನಾನು ಕಾಟನ್ ತೋರಿಸಿದಾಗ ಕ್ಯಾಟ್ಲಾಗ್ ತೋರಿಸಿದ್ದಲ್ಲ ಅದೇ ಥರ ನಿಮಗೆ ಪ್ಲೇನ್ ಅಲ್ಲಿ ಬೇಕಾ ಪ್ಯಾಟ್ರನ್ ಅಲ್ಲಿ ಬೇಕಾ ಯಾವ ಸೈಜ್ ಅಲ್ಲಿ ಬೇಕು ಅವೈಲೇಬಿಲಿಟಿ ಮೀಟರ್ ಎಷ್ಟು ಬೇಕು ರೆಸ್ಟೋರೆಂಟ್ಗೆ ಹೋಟೆಲ್ಗೆ ಎಷ್ಟು ಬೇಕು ಎಲ್ಲ ಸಿಗುತ್ತೆ ಓಕೆ ಇದೇ ಥರ ಸೀರೀಸ್ ನಾವು ಏನು ಮಾಡಿದ್ದೀವಿ ಕಲೆಕ್ಷನ್ ವೈಸ್ ಬ್ಯಾಕ್ ಸೈಡ್ ಸ್ಟಾಕ್ ಅವೈಲೇಬಿಲಿಟಿ ಓಕೆ ಯಾವ ಪ್ಯಾಟ್ರನ್ ಅಲ್ಲಿ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಎಲ್ಲ ಅವೈಲೇಬಿಲಿಟಿ ಹೋಲ್ಸೇಲ್ ರಿಟೇಲ್ ಇದೆಲ್ಲ ಬರೀ ಕರ್ಟನ್ಸ್ ಓನ್ಲಿ ಕರ್ಟನ್ಸ್ ಡೋರ್ ವಿಂಡೋ ಕರ್ಟನ್ 45 ಕ್ಯಾಟ್ಲಾಗ್ ಇದೆ ನಿಮ್ಗೆ ಎಷ್ಟು ಬೇಕು ಎಲ್ಲ ಸಿಗುತ್ತೆ ಈ ತರ ರನ್ನರ್ಸ್ ಅಂದ್ರೆ ಕಾರ್ಟ್ ಮುಂದೆ ಓಕೆ ನೋಡಿ
ನೋಡಿ ನಾವು ಇದನ್ನ ಒಂದು ಡಿಸ್ಪ್ಲೇ ಏರಿಯಾ ತರ ಕಸ್ಟಮರ್ ಗೆ ಯಾವ ತರ ಬರುತ್ತೆ ಐಟಂ ಕ್ವಾಲಿಟಿ ಓಕೆ ಪ್ಯಾಟರ್ನ್ ಹೆಂಗಿದೆ ಡಿಸೈನ್ ಸ್ಟಿಚಿಂಗ್ ನೋಡಿ ಸ್ಟಿಚಿಂಗ್ ಮತ್ತೆ ಫಿನಿಶಿಂಗ್ ನೋಡಿ ಇದರದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸ್ಟಿಚಿಂಗ್ ಸ್ಟಿಚಿಂಗ್ ಫಿನಿಶಿಂಗ್ ಇದರಲ್ಲಿ ಕ್ವಿಲ್ಟ್ ಸೆಟ್ ಬರುತ್ತೆ ಇದರಲ್ಲಿ 2 ಪಿಲ್ಲೋ ಕವರ್ 2 ಕುಷನ್ ಕವರ್ 1 ಬೆಡ್ ಶೀಟ್ ಮತ್ತೆ ಇದೊಂದು ಸೆಟ್ ತರ ಸೆಪರೇಟ್ ಬೇಕಾದರೂ ಸಿಗುತ್ತೆ ಸೆಟ್ ಅಲ್ಲೂ ಸಿಗುತ್ತೆ ಓಕೆ ಸ್ಟಿಚಿಂಗ್ ಇದರಲ್ಲಿ ಕ್ವಿಲ್ಟ್ ಸೆಟ್ ಅಲ್ಲೆಲ್ಲ ಮೇನ್ ಸ್ಟಿಚಿಂಗ್ ಮತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಹಾಕಿ ಮಾಡಿದ್ದಾರೆ ಟೂ ಸೈಡ್ ಇದನ್ನ ಬೋತ್ ಸೈಡ್ ಅಲ್ಲಿ ಯೂಸ್ ಮಾಡ್ಕೋಬಹುದು 2 ಇನ್ 1 ತರ ಇದರಲ್ಲೂ ಸೇಮ್ ಆಸ್ ಇಟ್ ಇಸ್ ಅವರ್ ಪ್ರಾಡಕ್ಟ್ ಬ್ಲಾಕ್ ಗೋಲ್ಡ್ ಬೇರೆ ಬೇರೆ ಸೀರೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿದೆ ಒಂದೊಂದು ಪ್ಯಾಟರ್ನ್ ಅಲ್ಲಿ ನಿಮಗೆ 90x100 108x100 ಎರಡು ಸೈಜ್ ಅಲ್ಲಿ ಸಿಗುತ್ತೆ ಒಂದೊಂದು ಪ್ಯಾಟರ್ನ್ ಅಲ್ಲಿ ನಿಮಗೆ 24x26 ಡಿಸೈನ್ ಅವೈಲೇಬಿಲಿಟಿ ಬಾತ್ ಸೆಟ್ ಇದು ಆಕ್ಚುಲಿ ಇದು ನಿಮಗೆ 799 rupees ಇಂದ 3450 MRP ಗಂಟೆ ಸಿಗುತ್ತೆ ನೋಡಿ ಒಂದೊಂದು ಪ್ಯಾಟ್ರನ್ನು ಒಂದೊಂದು ಡಿಸೈನ್ ಸಪ್ರೇಟ್ ಸಪ್ರೇಟ್ ಇದೆ ಎಲ್ಲ ನ್ಯೂ ಅರಿವಲ್ ಇದೆಲ್ಲ ಇದೆಲ್ಲ 4 piece ಅಲ್ಲ ಸರ್ 4 piece ಸಿಗುತ್ತೆ ನೋಡಿ 4 piece ಸೆಟ್ ಇದು ಇಲ್ಲ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಡಿಸ್ಪೆನ್ಸರ್ ಸಿಗುತ್ತೆ ಮತ್ತೆ ಸೋಪ್ ಟೀ ಸಿಂಗಲ್ ಬೇಕಾ ಸಿಂಗಲ್ ಪೀಸ್ ಅವೈಲೇಬಿಲಿಟಿ ಇದೆ ಪ್ಯಾಟ್ರನ್ ನೋಡಿ ಡಿಸೈನ್ ನೋಡಿ ಎಲ್ಲ ಆರ್ಟಿಫಿಷಿಯಲ್ ಲುಕ್ ಸೆರಾಮಿಕ್ ಇದೆ ಪ್ಲಾಸ್ಟಿಕ್ ಇದೆ ಜಾಸ್ತಿ ಯೂನಿಕ್ ಆಗುವಂತದ್ದು ಲಿಕ್ವಿಡ್ ಇದೆಲ್ಲ ಡಿಸ್ಪೆನ್ಸರ್ ಸಪ್ರೇಟ್ ಡಿಸ್ಪೆನ್ಸರ್ ಲಿಕ್ವಿಡ್ ಡಿಸ್ಪೆನ್ಸರ್ ಸೆನ್ಸಾರ್ ಬೇಸ್ಡ್ ಸೆನ್ಸರ್ ಡಿಸ್ಪೆನ್ಸರ್ ಇದರಲ್ಲೂ ಸೆನ್ಸಾರ್ ಇದರಲ್ಲೂ ಸೆನ್ಸಾರ್ ಇದೆ ಇದೆಲ್ಲ ಸೆನ್ಸಾರ್ ಬೇಸ್ಡ್ ಇದೆಲ್ಲ ಓಕೆ ಆಟೋಮೆಟಿಕ್ ಚಾರ್ಜಿಂಗ್ ಆಪ್ಷನ್ ಇದೆ ಚಾರ್ಜಿಂಗ್ ಆಪ್ಷನ್ ಆನ್ ಆ್ಯಂಡ್ ಆಫ್ ಲಿಕ್ವಿಡ್ ಇನ್ಸರ್ಟ್ ಮಾಡುವಂಥದ್ದು ಅದೆಲ್ಲ ಸೆನ್ಸಾರ್ ಬೇಸ್ಡ್ ಇದರಲ್ಲಿ ಕಲರ್ ಅವೈಲೇಬಿಲಿಟಿ ಡಿಸೈನ್ ಅವೈಲೇಬಿಲಿಟಿ ಶೇಡ್ ಬೇರೆ ಬೇರೆ ಶೇಡಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ನೆಕ್ಸ್ಟ್ ಇದೇ ತರ ನೋಡೋದಾದ್ರೆ ಶುಗರ್ ಜಾರು ಶುಗರ್ ಹೋಗಿ ಏನಾದ್ರು ಇಡ್ಬೋದು ವಿತ್ ಸ್ಪೂನ್ ಜೊತೆ ಮಾಡುತ್ತೆ ಇದೆಲ್ಲ ಟೂತ್ಪಿಕ್ ಹೋಲ್ಡರ್ ಕಾರ್ಡ್ ಹೋಲ್ಡರು ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ ಇದು ಸ್ಕ್ರಬ್ ಪ್ಯಾಡ್ ಇದೆ ಕಲರ್
ಇದು ಟಾಯ್ಲೆಟ್ ಬ್ರಷ್ ಬೇರೆ ಪ್ಯಾಕ್.